ಅಂದ ಅಂದ್ಮೇಲೆ ಇಲ್ಲಿ ಜಗಳ ಪ್ರೀತಿ ಸ್ನೇಹ ಕಾಮಿಡಿ ಇದೆಲ್ಲವೂ ಕಾಮನ್ ಈಗ ಫ್ರೆಂಡ್ಸ್ ಆಗಿದ್ದವರು ಗೇಮ್ ಶುರು ಆಗ್ತಿದ ಹಾಗೆ ಶತ್ರುಗಳಾಗಿ ಬಿಡ್ತಾರೆ ಇನ್ನು ಕೆಲವು ವಿಚಾರದಲ್ಲಿ ಮೊದಮೊದಲು ಶತ್ರುಗಳಾಗಿದ್ದವರು ಹೋಗ್ತಾ ಹೋಗ್ತಾ ಸ್ನೇಹಿತರಾಗ್ತಾರೆ ಇದಕ್ಕೆ ಉತ್ತಮ ಉದಾಹರಣೆ ಅಂದ್ರೆ ನಮೃತ ಹಾಗೂ ಕಾರ್ತಿಕ್ ವಿನಯ್ ಹಾಗೂ ಕಾರ್ತಿಕ್ ನಡುವೆ ಎಷ್ಟು ಗಲಾಟೆ ಆಗಿದೆಯೋ ನಮ್ರತಾ ಹಾಗೂ ಕಾರ್ತಿಕ್ ನಡುವೆ ಕೂಡ ಅಷ್ಟೇ ಕಿರಿಕಾಗಿದೆ ರಾಕ್ಷಸರು ಗಂಧರ್ವರು ಟಾಸ್ಕ್ನಲ್ಲಂತೂ ನಮ್ರತಾ ಕಾರ್ತಿಕ್ ವಿರುದ್ಧ ಕಾರ್ತಿಕ್ ನಮ್ರತಾ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು ಆದ್ರೆ ಕೊನೆ ಕೊನೆಗೆ ಅವರಿಬ್ಬರೇ ಕ್ಲೋಸ್ ಆಗಿದ್ದಾರೆ ಆದ್ರೆ ಇನ್ನುಳಿದ ಎರಡು ವಾರ ಅವರಿಬ್ಬರು ಫ್ರೆಂಡ್ಸ್ ಆಗಿರಲ್ವಾ ಅನ್ನೋ ಒಂದು ಅನುಮಾನ ಎದ್ದಿದೆ ಅರೆ ಅಷ್ಟು ಚೆನ್ನಾಗಿ ಇದ್ದೋರು ಈಗ ದೂರ ಆಗ್ತಿದ್ದಾರಾ ಇದಕ್ಕೆ ಕಾರಣ ಯಾರು ಅಂತ ನಿಮಗೆ ಅನ್ನಿಸಬಹುದು ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ ಎಸ್ ನಿನ್ನೆ ತುಕಾಲಿ ಹುಟ್ಟುಹಬ್ಬ ಇದ್ದ ಕಾರಣ ಹಳೇ ಸ್ಪರ್ಧಿಗಳೆಲ್ಲ ಮನೆಗೆ ವಾಪಸ್ ಬಂದಿದ್ದಾರೆ ಜೊತೆಗೆ ಮನೆಯೊಳಗಿನ ಸ್ಪರ್ಧಿಗಳಿಗೆ ಕೆಲ ಟಿಪ್ಸ್ ನೀಡ್ತಿದ್ದಾರೆ ಅಂತೆಯೇ ಇಶಾನಿ ನಮ್ರತಾಗೆ ಕ್ಲಿಯರ್ ಕಟ್ ಆಗಿ ಕಾರ್ತಿಕ್ ಸ್ನೇಹ ಬಿಟ್ಟುಬಿಡು ಅವನ ಜೊತೆ ಜಾಸ್ತಿ ಕಾಣಿಸಿಕೊಳ್ಳಬೇಡ ಎಂದು ಹೇಳಿದ್ದಾರೆ ಹೊರಗೆ ಏನು ನಡೀತಿದೆ ಎಂದು ತಿಳಿಯದ ನಮ್ರತಾ ತಲೆಗೆ ಇದು ಹುಳ ಬಿಟ್ಟಂತಾಗಿದೆ ಹೀಗೆ ತಲೆಗೆ ಹುಳ ಬಿಟ್ಟಿಕೊಂಡಿರೋರ ಪೈಕಿ ನಮೃತ ಒಬ್ಬರೇ ಕಾರ್ತಿಕ್ಗೆ ಕೂಡ ಸಿರಿ ಸೂಕ್ಷ್ಮವಾಗಿ ನಮ್ರತಾ ಜೊತೆ ಹೆಚ್ಚು ಕಾಣಿಸಿಕೊಳ್ಳಬೇಡ ಎಂದಿದ್ದಾರೆ ಜೊತೆಗೆ ನಿನ್ನ ಆಟದ ವೈಖರಿ ಚೇಂಜ್ ಮಾಡ್ಕೋ ಎಂದು ಕಿವಿಮಾತು ಹೇಳಿದ್ದಾರೆ ಈಗಾಗಲೇ ಗೊಂದಲದಲ್ಲಿ ಇರೋ ಸ್ಪರ್ಧಿಗಳಿಗೆ ಹೊರಗಿಂದ ಬಂದಿರೋ ಹಳೆ ಸ್ಪರ್ಧಿಗಳು ಹೇಳಿರೋ ಮಾತು ನಿಜಕ್ಕೂ ತಲೆ ಕೆಡಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಜೊತೆಗೆ ಕಾರ್ತಿಕ್ ಹಾಗೂ ನಮ್ರತಾ ಸ್ನೇಹ ಹೀಗೆ ಉಳಿಯುತ್ತಾ ಅಥವಾ ಕಟ್ಟಾಗುತ್ತಾ ಅನ್ನೋ ಡೌಟ್ ಕೂಡ ಮೂಡ್ತಿದೆ ಈ ಬಗ್ಗೆ ನಿಮಗೆ ಏನನ್ನಿಸುತ್ತದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ